ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಫ್ರೆಂಡ್ಸ್, ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನಾನು ಇವತ್ತು ಬೆಳಗ್ಗೆ ಆವಾಗಲೇ 6:00 ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ, ನಮ್ಮ ಮೊದಲನೇ ಕೆಲಸ ಇದೇನೆ, ರಂಗೋಲಿ ಹಚ್ಚೋದು, ಬಾಗಿಲು ಗುಡಿಸಿ, ಬಾಗಿಲು ಸರಿಸಿ, ಬಾಗಿಲಿಗೆ ನೀರನ್ನು ಹಾಕಿ ರಂಗೋಲಿ ಹಚ್ಚೋದು. ಫ್ರೆಂಡ್ಸ್ ನೋಡಿ, ತುಂಬ ದಿನವೇ ಆಯಿತು ವ್ಲಾಗ್ ಅಪ್ಲೋಡ್ ಮಾಡಿ. ಸೊ ಟೈಮ್ ಕೂಡ ಇರಲಿಲ್ಲ, ಮತ್ತು ಊರಿಗೆ ಹೋಗೋದು, ಆ ಫಂಕ್ಷನ್ಸ್ ಈ ಫಂಕ್ಷನ್ಸ್ ಅಂತ ವ್ಲಾಗ್ನೇ ಕೂಡ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಇವತ್ತು ಒಂದು ಯಾಕೆ ವ್ಲಾಗ್ ಮಾಡ್ತಿಲ್ಲ ಅಂತ ಎಲ್ಲ ಅನ್ಕೋಬೋದು ಅಂತ ಒಂದು ಡೈಲಿ ವ್ಲಾಗ್ ಮಾಡೋಣ ಅಂತ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶೌರ್ಯ ಕೂಡ ಎದ್ದಿದ್ದಾನೆ ನೋಡಿ, ಇಲ್ಲಿ ನಗಾಡ್ತಿದ್ದಾನೆ. ಹಾಯ್ ಮೇಡ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಎಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಮ್ಮನ, ಅಮ್ಮನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ. ನೋಡಿ ಫ್ರೆಂಡ್ಸ್, ಪಾಪ ಅಮ್ಮನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಸೊ ಹೀಗೆ ಇವತ್ತಿನ ವ್ಲಾಗ್ ಯಾವ ರೀತಿ ಕಂಟಿನ್ಯೂ ಆಗುತ್ತೆ ಅಂತ ನೋಡ್ತಾ ಬರೋಣ. ವಿಡಿಯೋ ಸ್ಕಿಪ್ ಮಾಡ್ತೀವಿ ಫ್ರೆಂಡ್ಸ್, ಕೊನೆ ತನಕ ನೋಡ್ತಾ ಬನ್ನಿ, ನೋಡ್ತಾ ಬನ್ನಿ ಅಂತ ಹೇಳು. ನೋಡ್ತಾ ಬನ್ನಿ ಪಾಪು. ನೋಡಿ ಫ್ರೆಂಡ್ಸ್, ಶೌರ್ಯ ಅಂತ ಕೂಡ ಇವಾಗ ಸ್ನಾನ ಆಯಿತು, ಅವನು ಅಂಗನವಾಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದಾನೆ. ಇಲ್ಲ ಈ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋಷ್ಟರಲ್ಲಿ ನೋಡಿ, ಇಲ್ಲಿ ಬಿಡ್ಬೇಕಂತೆ ಅವನಿಗೆ. ಚಿಕ್ಕ ಮಗ, ಎಳೆ ಮಗ ಅಲ್ಲ, ಅದಕ್ಕೆ ಇಲ್ಲಿ ಬಿಡ್ಬೇಕಂತೆ ಫ್ರೆಂಡ್ಸ್. ಈ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋಷ್ಟರಲ್ಲಿ ಸಾಕಾಗಿ ಹೋಗುತ್ತಪ್ಪ. ಇರೋ ಒರೆಸ್ಕೊಡ್ತೀನಿ ಬಾಬಾ. ಬಾಬಾ ನೋಡಿ ಅಲ್ಲಿ ತೋರ್ಸು ಇವಾಗ ನೋಡಿ ಫ್ರೆಂಡ್ಸ್, ನಾನು ರೆಡಿ ಆಗಿದ್ದೀನಿ ಅಂಗನವಾಡಿಗೆ ಹೋಗ್ಲಿಕ್ಕೆ ಅಂತ. ನೋಡಿ ನಾನು ಇವತ್ತು ಟಿಫನ್ಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ಕೊಂಡಿದ್ದೀನಿ. ದೋಸೆ ತುಂಬಾ ಸಾಫ್ಟಾಗಿ ತುಂಬ ಸಖತ್ತಾಗಿ ಬಂದಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಸೊ ನಾನು ಈ ದೋಸೆ ರೆಸಿಪಿನ ನಿಮ್ಮ ಜೊತೆ ಒಂದ್ಸಲ ಶೇರ್ ಮಾಡಿದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ನೋಡಿ, ಒಂದ್ಸಲ ಗೊತ್ತಾಗುತ್ತೆ ನಿಮಗೆ. ಸೊ ಇವಾಗ ಶೌರ್ಯನ್ಗೆ ಟಿಫನ್ ಮಾಡಿಸೋಣ. ನೋಡಿ ಶೌರ್ಯನ್ ಕೂಡ ಅಂಗನವಾಡಿಗೆ ಬಿಟ್ಟು ಬಂದೆ, ನಾನೇ ಹಸ್ಬೆಂಡ್ ಡ್ಯೂಟಿಗೆ ಹೋಗಿದ್ರಲ್ಲ, ಸೊ ಹಾಗಾಗಿ ಇಲ್ಲಿಂದ ಒಂದು 10 ಮಿನಿಟ್ಸ್ ಆಗುತ್ತೆ. ನಾನೇ ಅಂಗನವಾಡಿಗೆ ಬಿಟ್ಟು ಬಂದೆ, ಅಂಗನವಾಡಿಗೆ ಬಿಟ್ಟು ಬಂದು ಸ್ವಲ್ಪ ಹ್ಯಾಂಡ್ ವಾಶ್ ಬಟ್ಟೆ ಇತ್ತು, ಅದನ್ನು ಕೂಡ ವಾಶ್ ಮಾಡಿ ಹಾಕಿ. ಸೊ ಇವಾಗ ಮಧ್ಯಾಹ್ನಕ್ಕೆ ಅಡುಗೆನ ಪ್ರಿಪೇರ್ ಮಾಡಬೇಕಲ್ಲ, ಸೊ ಹಾಗಾಗಿ ನಾನು ಇವತ್ತು ಹುರುಳಿಕಾಳು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹುರುಳಿಕಾಳೆಲ್ಲ ಬೇಯಿಸಿಟ್ಟಿದ್ದೀನಿ. ನಿಮಗೂ ಕೂಡ ಹುರುಳಿಕಾಳು ಸಾಂಬಾರು ಮಾಡೋದು ಯಾವ ರೀತಿ ಅಂತಂದರೆ ನಾನು ವ್ಲಾಗಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಹುರುಳಿಕಾಳು ಸಾಂಬಾರು ಮಾಡೋದು ಯಾವ ರೀತಿ ಅಂತ. ತುಂಬಾ ಸಖತ್ತಾಗಿರುತ್ತೆ ಹುರುಳಿಕಾಳು ಸಾಂಬಾರು, ಒಂದು 2-3 ಡೇಸ್ ಬೇಕಾದ್ರೂ ಇಟ್ಕೊಂಡು ಊಟ ಮಾಡ್ಬೋದು. ಸೊ ಹಾಗಾಗಿ ಇವಾಗ ಆ ಸಾಂಬಾರನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಆ ರೆಸಿಪಿ ನಿಮಗೂ ಕೂಡ ಬೇಕಾಗಿದ್ದರೆ ನನ್ನ ಚಾನಲ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಹಾಗೆಯೇ ಇವತ್ತು ಒಂದು ಏನೋ ಒಂದು ಇಂಟ್ರೆಸ್ಟ್ ಡೇ ಅಂತಂದರೆ ಇವತ್ತು ಹಸ್ಬೆಂಡ್ ಬರ್ತಡೇ. ಸೊ ಅವರು ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಂಥ ಮನುಷ್ಯನೇ ಎಲ್ಲ ಬಿಡಿ, ಯಾಕಂದರೆ ಅವರು ಸಿಂಪಲ್ ಮನೆ, ಯಾವಾಗಲೂ ಸಿಂಪಲ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಏ ನಾವೇನು ಚಿಕ್ಕ ಮಕ್ಕಳ ಬರ್ತಡೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋಕ್ಕೆ ಇಲ್ಲ, ಅಪ್ಪ ನನಗೆಲ್ಲ ಅದೆಲ್ಲ ಇಷ್ಟ ಇಲ್ಲ ಅಂತ ಹೇಳಿದರು. ಸೊ ನಾ ಕೇಕ್ ಎಲ್ಲ ತೊಗೊಬಂದು ಸರ್ಪ್ರೈಸಾಗಿ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ. ಅವ್ರು ಮೊದಲೇ ಹೇಳಿದರು ಆ ಥರ ಎಲ್ಲ ಏನು ಇಟ್ಕೊಬೇಡ ನೀನು, ನನಗೊಂದು ಸ್ವಲ್ಪನೂ ಇಷ್ಟ ಆಗಲ್ಲ ಅಂತ. ಶೌರ್ಯ ಕೂಡ ಅವ್ರ ಅಪ್ಪನ ಬರ್ಡೇಗೆ ಎಷ್ಟು ಚಂದ ವಿಶ್ ಮಾಡ್ದ ಅಂದರೆ, ಸೊ ನಾನು ಅದೊಂದು ವಿಡಿಯೋ ಇಟ್ಕೊಂಡಿದ್ದೀನಿ ನೋಡಿ. ಇವಾಗ ವಿಡಿಯೋನ ಕ್ಲಿಪ್ ಮಾಡ್ತೀನಿ, ಇದರಲ್ಲಿ ಆ್ಯಡ್ ಮಾಡ್ತೀನಿ. ಮಕ್ಕಳಿಗೆ ಎಷ್ಟು ಬುದ್ಧಿ ಅಂತಂದರೆ, ನಾನು ವಿಶ್ ಮಾಡಿದಂಗೆ ಅಮ್ಮ ಅಪ್ಪನ ಬರ್ಡೇನ ನಾನು ಕೂಡ ವಿಶ್ ಮಾಡ್ತೀನಿ ಅಂತ ಅವನು ಕೂಡ ತುಂಬಾ ಚೆನ್ನಾಗಿ ವಿಶ್ ಮಾಡಿದ್ದಾನೆ. ನನಗೆ ತುಂಬ ಖುಷಿ ಆಯಿತು, ಅವ್ರ ಅಪ್ಪ ಕೂಡ ತುಂಬಾ ಖುಷಿಪಟ್ಟರು ನೋಡಿ ಇವಾಗ ಯಾವ ಥರ ವಿಶ್ ಮಾಡಿದ್ದಾನೆ ಅಂತ. ಸೊ ನೀವು ನೋಡಿದ್ರಲ್ವ ಶೌರ್ಯ ಕೂಡ ಆ ಥರ ವಿಶ್ ಮಾಡ್ದ ಅಂತ. ಸೊ ಹಾಗಾಗಿ ನಾನು ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಡಿಯರ್ ಹಸ್ಬೆಂಡ್ ಅಂತ ಹೇಳ್ತಾ ಇದ್ದೀನಿ. ಸೊ ಯಾಕಂದರೆ ಬರ್ತಡೇ ಅನ್ನೋದು ಎಲ್ಲರಿಗೂ ಒಂದು ಖುಷಿ ದಿನ, ಯಾಕಂದರೆ ಅದು ತುಂಬ ಮಿರಾಕಲ್ ಅಂತಲೇ ಹೇಳ್ಬೋದು. ಅವರಿಗೆ ಯಾವುದೇ ರೀತಿ ಅಂದರೆ ಚಿಕ್ಕ ಮಕ್ಕಳಾದರೆ ಸೆಲೆಬ್ರೇಷನ್ ಮಾಡ್ಕೋಬೋದು, ದೊಡ್ಡವರಾದರೆ ಬಿಡು ನಮಗೇನು ನಮ್ಮ ಮಕ್ಕಳು ಸೆಲೆಬ್ರೇಷನ್ ಮಾಡಿದ್ರೆ ಸಾಕು ಚೆನ್ನಾಗಿ ಅಂತ ಅವ್ರು ಹೇಳ್ತಾರೆ. ಸೊ ಇವಾಗ ನನ್ನ ಮಧ್ಯಾಹ್ನದ ಅಡುಗೆ ಕೂಡ ಆವಾಗಲೇ 12:00 ಆಗಲಿಕ್ಕೆ ಆಯಿತು. ನಾನು ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಹುರುಳಿಕಾಳು ಪಲ್ಯ ಕೂಡ ಮಾಡಿದ್ದೀನಿ ನಾನು, ಹಾಗೆಯೇ
ಇಲ್ಲಿ ಸಾಂಬಾರು ಕೂಡ ಕುದಿಲಿಕ್ಕೆ ಇಟ್ಟಿದ್ದೀನಿ, ಇನ್ನೂ ಕುದ್ದಿಲ್ಲ. ಸಾಂಬಾರು ಕೂಡ ಮಾಡಿದ್ದೀನಿ. ಈ ವಿಡಿಯೋದು ರೆಸಿಪಿ, ಫುಲ್ ರೆಸಿಪಿ ನಿಮಗೆ ನನ್ನ ವ್ಲಾಗಲ್ಲಿ ಸಿಗುತ್ತೆ. ಒಂದ್ಸಲ ವಿಸಿಟ್ ಮಾಡಿ ಬೇಕಂದವರು. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾವು ಯಾವುದೇ ಥರ ವಿಡಿಯೋ ಮಾಡಬೇಕು ಅಂದರೆ ತುಂಬಾ ಎಫರ್ಟ್ ಹಾಕಿರ್ತೀವಿ ಫ್ರೆಂಡ್ಸ್. ಯಾಕಂದರೆ ಎಡಿಟ್ ಮಾಡಬೇಕು, ವಿಡಿಯೋ ಮಾಡಲಿಕ್ಕೆ ಫಸ್ಟ್ ಆಫ್ ಆಲ್ ಏನಿರಬೇಕಂದ್ರೆ ಇಂಟ್ರೆಸ್ಟ್ ಇರಬೇಕು, ಹಾಗೆಯೇ ಎಡಿಟ್ ಮಾಡೋಕ್ಕೆ ಟೈಮ್ ಬೇಕು, ಮತ್ತು ಕ್ಯಾಪ್ಚರ್ ಮಾಡೋಕ್ಕೆ ಕೆಲವೊಂದು ಐಡಿಯಾಸ್ ಬೇಕು. ಸೊ ಅವೆಲ್ಲ ನೀವು ಯೂಸ್ ಮಾಡಿಕೊಂಡು ನಾವು ಕೂಡ ವಿಡಿಯೋ ಮಾಡೋದು. ಸೊ ನಾವು ವಿಡಿಯೋ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ವ್ಯೂಸು, ನಿಮ್ಮ ಸಬ್ಸ್ಕ್ರೈಬರ್ಸು, ನಮಗೆ ಕಮೆಂಟ್ಸು ನಮಗೆ ಬರ್ತಾ ಇದ್ದರೆ ನಮಗೂ ಕೂಡ ಹೊಸ ಹೊಸ ವಿಡಿಯೋ ಮಾಡಲಿಕ್ಕೆ ಇಷ್ಟ ಆಗುತ್ತೆ. ಇಲ್ಲಾಂತಂದರೆ ನಮ್ಮ ವಿಡಿಯೋ ಇವರಿಗೆ ಇಷ್ಟ ಆಗ್ತಿಲ್ವೇನೋ, ಏನೋ ಒಂಥರ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೊ ಹಾಗಾಗಿ ನಾವೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದು ನಿಮಗೆ ತುಂಬ ಯೂಸ್ ಆಗಲಿಲ್ಲ ಅಂದರೆ ಸ್ವಲ್ಪನಾದ್ರು ಯೂಸ್ ಆಗೇ ಆಗುತ್ತೆ ಫ್ರೆಂಡ್ಸ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಕೂಡ ಹಾಗೆ ಅನಿಸಿದ್ರೆ, ಓ ಇವ್ರ ವಿಡಿಯೋ ಸ್ವಲ್ಪ ಯೂಸ್ ಆಗುತ್ತೆ, ಚೆನ್ನಾಗಿ ಮಾಡ್ತಾರೆ ವಿಡಿಯೋ, ನಮಗೂ ನೋಡೋಕ್ಕೆ ಇಷ್ಟ ಆಗುತ್ತೆ ಅನ್ನೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಲವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಹಾಗೇ ವಿಡಿಯೋ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನೊಂದು ಹೊಸ ಹೊಸ ವಿಡಿಯೋದೊಂದಿಗೆ ಸಿಗೋಣ ಫ್ರೆಂಡ್ಸ್. ಬಾಯ್.